ಕಾಯಿಲೆಯಿಂದ ದೂರವಿರಲು ಉತ್ತಮ ಆರೋಗ್ಯ ಸಂತೋಷಕ್ಕೆ ಚೈತನ್ಯಕ್ಕೆ ನಾವು ಹತ್ತಿರವಾಗಬೇಕು ಅಂತಂದ್ರೆ ಹೊಸ ಹೊಸ ಆಸನಗಳನ್ನು ನಾವು ಪ್ರತಿದಿನ ನಿಮಗೆ ತರ್ತಿದ್ದೇವೆ ಹೌದು ಹಾಗಾದ್ರೆ ಇಂದಿನ ಸಂಚಿಕೆಯಲ್ಲಿ ಹೊಸ ಯೋಗಾಸನಗಳನ್ನು ಈಗ ತಿಳಿಯೋಣ ಇಂದಿನ ಯೋಗದಲ್ಲಿ ನಮಸ್ಕಾರ ಬಹಳಷ್ಟು ವಿದ್ಯಾರ್ಥಿಗಳ ಹೇಳಿಕೆ ಇದೆ ನಾನು 3 ವರ್ಷದಿಂದ ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ದೇನೆ ಆದರೆ ನನಗೆ ಸಂಪೂರ್ಣವಾದ ಪ್ರಯೋಜನ ದೊರೀತಾ ಇಲ್ಲ ಅದು ಏತಕ್ಕಾಗಿ ದೊರೆಗೆ ಸಾಧ್ಯವಿಲ್ಲ ನೀವು 6 ದಿನ ಯೋಗವನ್ನ ಅಭ್ಯಾಸ ಮಾಡಿದ್ದೆ ಆದರೆ ಓನ್ಲಿ 6 ಡೇಸ್ ಯೋಗವನ್ನ ಅಭ್ಯಾಸ ಮಾಡಿದ್ದೆ ಆದರೆ 2 ಕೆಜಿ ತೂಕ ಕಡಿಮೆ ಆಗುತ್ತೆ ಇದು 100ಕ್ಕೆ 100 ರಷ್ಟು ಖಚಿತ ಅಷ್ಟು ಸ್ಪಷ್ಟವಾದ ಪ್ರಯೋಜನ ಕೊಡ್ತಕ್ಕಂತದ್ದು 2 ವರ್ಷವಾದರೂ ನಿಮಗೆ ಪ್ರಯೋಜನ ಆಗಿಲ್ಲ ಅಂದ್ರೆ ಕಾರಣ ಅದಕ್ಕೆ ಕೊಟ್ಟಿರತಕ್ಕಂತ ಪ್ರಾಶಸ್ತ್ಯ ವಿದ್ಯಾರ್ಥಿಯೊಬ್ಬರ ಹೇಳಿಕೆ ನಾನು ವಾರಕ್ಕೆ 2 ಬಾರಿಯಾದರೂ ಅಭ್ಯಾಸ ಮಾಡ್ತೇನೆ ನನಗೆ ಯಾವಾಗ ಸಮಯ ಸಿಕ್ಕುತ್ತೋ ಆಗ ಖಂಡಿತವಾಗಿ ಮಾಡ್ತೇನೆ ವಾಟ್ ಇಸ್ ದಿಸ್ ಶಿ ಇಸ್ ಗಿವಿಂಗ್ ಲೆಫ್ಟ್ ಓವರ್ ಟೈಮ್ ಟು ಯೋಗಾ ಆಕೆ ಏನು ಊಟ ಮಾಡಿ ಬಿಟ್ಟಾಗ ಯಾವ ರೀತಿ ಉಳಿದ ಆಹಾರವನ್ನು ನಾವು ನಾಯಿಗೆ ಹಾಕ್ತೇವೆ ಆ ರೀತಿಯಲ್ಲಿ ನೀವು ಉಪಯೋಗಿಸಿರತಕ್ಕಂತ ಸಮಯವನ್ನು ಬಿಟ್ಟು ಉಳಿದ ಸಮಯವನ್ನು ಯೋಗಕ್ಕಾಗಿ ಕೊಡ್ತಕ್ಕಂತದ್ದು ಖಚಿತವಾಗಿ ಆ ರೀತಿ ಆಗಬಾರದು ನಿಮ್ಮ ಟೈಮ್ ಟೇಬಲ್ ಅಲ್ಲಿ ಅಂದ್ರೆ ನಿಮ್ಮ ದಿನಚರಿ ಏನಿದೆ ಆ ದಿನಚರಿಯಲ್ಲಿ ಯೋಗ ಅಳವಡನೆ ಆಗಿರಬೇಕು ನಿಗದಿತವಾದಂತ ಒಂದು ಸಮಯವನ್ನ ಅದಕ್ಕಾಗಿ ಕೊಟ್ಟಾಗ ಅಂದ್ರೆ ಬಹಳ ಬೆಲೆಯುತವಾಗಿರತಕ್ಕಂತ ಸಮಯವನ್ನ ಅದಕ್ಕೆ ಕೊಟ್ಟಾಗ ಖಚಿತವಾಗಿ ಬೆಲೆಯುತವಾಗಿರತಕ್ಕಂತ ಪ್ರಯೋಜನಗಳು ನಿಮ್ಮದಾಗುತ್ತವೆ ಅಂದ್ರೆ ಪ್ರಾಕ್ಟೀಸ್ ಯೋಗ ಡೈಲಿ ಯೋಗವನ್ನ ಪ್ರತಿದಿನ ಅಭ್ಯಾಸ ಮಾಡಿ ಮತ್ತೆ ನಿಗದಿಯಾದ ಒಂದು ಸಮಯವನ್ನ ಕೊಟ್ಟು ಪ್ರತಿದಿನ ಅಭ್ಯಾಸ ಮಾಡಿದಾಗ ವಿಶಿಷ್ಟವಾದ ಪ್ರಯೋಜನಗಳು ನಿಮ್ಮದಾಗುತ್ತವೆ ಈಗ ಆರೋಗ್ಯಕ್ಕೆ ಸಹಕಾರಿಯಾಗುವ 2 ಅಮೂಲ್ಯ ಆಸನಗಳನ್ನು ನೋಡೋಣ ಮೊದಲನೆಯದಾಗಿ ಸುಖ ಪರಿಗಾಸನ ಮೊದಲನೆಯ ಪ್ರಕಾರ ಮಂಡಿಗಳ ಮೇಲೆ ನಿಲ್ಲಿ ಕಾಲ್ಬೆರಳುಗಳನ್ನು ಹಿಂದೆ ಅಳವಡಿಸಿರಬೇಕು ಅಂದರೆ ಒಳಭಾಗ್ಯ ತರಬಾರದು ಹಿಂದೆ ಅಳವಡಿಸಿರಬೇಕು ನಿಧಾನವಾಗಿ ಎಡಗಾಲನ್ನು ಪಕ್ಕಕ್ಕೆ ಚಾಚಿ ಎಡಗಾಲನ್ನು ಎಡ ಭುಜಕ್ಕೆ ನೇರವಾಗಿ ಅಳವಡಿಸಿರಬೇಕು ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ ಹಸ್ತಗಳನ್ನು ಸೇರಿಸಿ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಕುತ್ತಿಗೆ ಹಿಂಭಾಗಕ್ಕೆ ಅಳವಡಿಸಿ ಕತ್ತನ್ನು ನೇರ ಮಾಡಿರಬೇಕು ದೀರ್ಘ ಉಸಿರಾಟ 60 ಸೆಕೆಂಡ್ಗಳು ಇಲ್ಲಿ ಎಚ್ಚರಿಕೆ ವಹಿಸಬೇಕಾದ ಮುಖ್ಯ ಅಂಶಗಳೊಂದಲ್ಲಿ ಎಡಗಾಲ ಕಾಲ್ಬೆರಳು ಮುಂಭಾಗಕ್ಕೆ ಇರಬೇಕು ಬಲಗಾಲ ಕಾಲ್ಬೆರಳು ಹಿಂದೆ ಇರಬೇಕು ಎಡಗಾಲು ಭುಜಕ್ಕೆ ನೇರವಾಗಿ ಇರಬೇಕು ಉಸಿರಾಟ ದೀರ್ಘವಾಗಿ ಇರಬೇಕು ಈ ಆಸನದಿಂದ ದೊರೆಯುವ ಪ್ರಯೋಜನಗಳು ಅಂದಲ್ಲಿ ಪಾರ್ಶ್ವ ಸೊಂಟದ ಭಾಗದ ಅತಿ ಕೊಬ್ಬಿನ ಅಂಶ ಕರಗುತ್ತದೆ ಗಲಗಂಟ ಅಂದಲ್ಲಿ ಟಾನ್ಸಿಲೈಟಿಸ್ ಈ ತೊಂದರೆಗಳು ಬರುವುದಿಲ್ಲ ಇದರಲ್ಲಿ ದೂರ ಮಾಡುವಲ್ಲಿ ಈ ಆಸನ ಸಹಕಾರಿಯಾಗುತ್ತದೆ ಥೈರಾಯ್ಡ್ ಗ್ರಂಥಿಗಳ ತೊಂದರೆಗಳಿಗೂ ವಿಶೇಷವಾದ ಅಭ್ಯಾಸ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ ಉಸಿರನ್ನ ಹೊರಗಡೆ ಬಿಡುತ್ತಾ ನಿಧಾನವಾಗಿ ವಜ್ರಾಸನದ ಸ್ಥಿತಿಗೆ ಬನ್ನಿ ವಿಶ್ರಾಂತಿಯನ್ನು ಕೊಡಿ ಒಂದು ಆಸನದ ನಂತರ ಮತ್ತೊಂದು ಆಸನವನ್ನು ಅಭ್ಯಾಸ ಮಾಡುವಾಗ ಕೊನೆಯ ಪಕ್ಷ 15-30 ಸೆಕೆಂಡ್ಗಳ ಕಾಲ ವಿಶ್ರಾಂತಿಯನ್ನು ನೀಡಬೇಕು ಬಲಗಾಲನ್ನು ಭುಜಕ್ಕೆ ನೇರವಾಗಿ ಬಲಭಾಗದಲ್ಲಿ ಅಳವಡಿಸಿ ಕೈಗಳನ್ನು ಭುಜಕ್ಕೆ ನೇರವಾಗಿ ಪಕ್ಕದ ನೇರದಲ್ಲಿ ಅಳವಡಿಸಿ ಹಸ್ತಗಳನ್ನು ಸೇರಿಸಿ ಕೈ ಬೆರಳುಗಳನ್ನು ಸೇರಿಸಿ ಕುತ್ತಿಗೆ ಹಿಂಭಾಗಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತ ನಿಧಾನವಾಗಿ ಸೊಂಟವನ್ನು ಬಲಭಾಗಕ್ಕೆ ಬಾಗಿಸಿ ಬಲ ಮೊಣಕೈಯನ್ನು ಬಲ ಮಂಡಿಗೆ ಸೇರಿಸಿ ದೀರ್ಘವಾಗಿ ಉಸಿರಾಡಿ ಆಸನಗಳಲ್ಲಿ ಕಣ್ಣರೆಗಳನ್ನು ಮುಚ್ಚುವುದರಿಂದ ಮನಸ್ಸು ಬಾಹ್ಯ ಪ್ರಪಂಚದಿಂದ ಆಂತರಿಕ ಪ್ರಪಂಚಕ್ಕೆ ಬರುತ್ತದೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ನಿಧಾನವಾಗಿ ಮೇಲೆ ಬನ್ನಿ ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ವಜ್ರಾಸನದ ಸ್ಥಿತಿಗೆ ಬನ್ನಿ ವಿಶ್ರಾಂತಿಯನ್ನು ಕೊಡಿ ಮುಂದಿನ ಆಸನ ಪರಿಗಾಸನ ನಿಧಾನವಾಗಿ ಮಂಡಿಗಳ ಮೇಲೆ ನಿಲ್ಲಿ ಎಡಗಾಲನ್ನ ಪಕ್ಕಕ್ಕೆ ಚಾಚಿ ಎಡಗಾಲು ಎಡ ಹಿಪ್ ಜಾಯಿಂಟ್ಗೆ ನೇರವಾಗಿ ಇರಬೇಕು ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ
हस्त मेले बरवंते अलवडिसि ಹುಸಿದನ ಹೊರಗಡೆ ಬಿಡುತ್ತ ನಿಧಾನವಾಗಿ ಸೊಂಟವನ್ನ ಎಡಭಾಗಕ್ಕೆ ಬಾಗಿಸಿ ಹಸ್ತಗಳನ್ನು ಸೇರಿಸಿ ಎಡ ಹರಡಿನ ಭಾಗಕ್ಕೆ ಅಳವಡಿಸಿ ತಲೆಯನ್ನ ಎರಡು ಕೈಗಳ ಮಧ್ಯೆ ತನ್ನಿ ಪರಿಗಾಸನ ಈ ಆಸನವನ್ನ ಅಭ್ಯಾಸ ಮಾಡುವಾಗ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಎಡಗಾಲ ಕಾಲುಗಳು ಒಳಭಾಗಕ್ಕೆ ಇರಬೇಕು ಇಲ್ಲಿ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕಂತರು ಈ ಅಭ್ಯಾಸದಲ್ಲಿ ಇಷ್ಟು ಸಹ ಅಭ್ಯಾಸವನ್ನ ಮಾಡಬಹುದು ಸಾಧ್ಯವಾಗುತ್ತೆ ಅಂತಕಂತರು ಮಾತ್ರ सहजवाद उसी स्थित अरविंद प्रयोजन रक्तहीनते अनीमिया दूर आसन सहकारी देह अनावश्यक वि आकार दूर वे हिप जॉइंट सदाकाल नो दूर वे निधान ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಕೈಗಳನ್ನ ಭುಜಕ್ಕೆ ನೇರವಾಗಿ ತನ್ನಿ ಉಸಿರನ್ನ ಹೊರಗಡೆ ಬಿಡುತ್ತಾ ತಾಳಸನ ಸರಿ ವಜ್ರಾಸನದ ಸ್ಥಿತಿಗೆ ಬನ್ನಿ ಈಗ ಬಲಭಾಗದ ಅಭ್ಯಾಸ ನಿಧಾನವಾಗಿ ಮಂಡಿಗಳ ಮೇಲೆ ನಿಲ್ಲಿ ಬಲಗಾಲನ್ನ ಬಲ ಭುಜಕ್ಕೆ ನೇರವಾಗಿ ಅಳವಡಿಸಿ ಬಲ ಹಿಪ್ ಜಾಯಿಂಟ್ಗೆ ನೇರವಾಗಿ ಅಳವಡಿಸಿ ಕೈಗಳನ್ನ ಭುಜಕ್ಕೆ ನೇರವಾಗಿ ತನ್ನಿ ಹಸ್ತಗಳು ಮೇಲೆ ನೋಡುವಂತೆ ಅಳವಡಿಸಿ ಉಸಿರನ್ನ ಹೊರಗಡೆ ಬಿಡುತ್ತ ನಿಧಾನವಾಗಿ ಸೊಂಟವನ್ನ ಎಡಭಾಗಕ್ಕೆ ಬಾಗಿಸಿ ಹಸ್ತಗಳನ್ನ ಸೇರಿಸಿ ತಲೆಯನ್ನ ಎರಡು ಕೈಗಳ ಮಧ್ಯೆ ತನ್ನಿ ಸಹಜ ಉಸಿರಾಟ ಇರಲಿ ಕೈಗಳನ್ನ ಭುಜಕ್ಕೆ ನೇರವಾಗಿ ತನ್ನಿ ಕೈಗಳನ್ನ ತಿರುಗಿಸಿ ಉಸಿರನ್ನ ಹೊರಗಡೆ ಬಿಡುತ್ತ ನಿಧಾನವಾಗಿ ವಜ್ರಾಸನದ ಸ್ಥಿತಿಗೆ ಬನ್ನಿ ಆರೋಗ್ಯವಾಗಿ ಯೋಗವನ್ನ ಅಭ್ಯಾಸ ಮಾಡುವುದರ ಜೊತೆಗೆ ಆರೋಗ್ಯದ ಬಗೆಗಿನ ಮಾಹಿತಿಯನ್ನು ಸ್ವಚ್ಛವಾಗಿ ಪಾಲಿಸಿದ್ದಾದರೆ ವಿಶೇಷವಾದ ಆರೋಗ್ಯ ನಿಮ್ಮದಾಗುತ್ತದೆ ಆಹಾರವನ್ನು ತೆಗೆದುಕೊಳ್ಳುವಾಗ ಚೆನ್ನಾಗಿ ಅಗಿದು ತೆಗೆದುಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಸ್ಟಮಕ್ ಹ್ಯಾಸ್ ನೋ ಟೀತ್ ಹೊಟ್ಟೆಗೆ ಯಾವುದೇ ರೀತಿ ಹಲ್ಲಿಲ್ಲ ಇರ್ತಕ್ಕಂಥದ್ದು ಬಾಯಿಯಲ್ಲಿ ಮಾತ್ರ ಅದನ್ನು ಸ್ವಚ್ಛವಾಗಿ ಬಳಸಿ ಅಂದರೆ ಸ್ವಚ್ಛವಾಗಿ ಅಗಿದು ಆಹಾರವನ್ನು ಒಳಭಾಗಕ್ಕೆ ತೆಗೆದುಕೊಂಡಾಗ ಲಾಲರಸ ಅಂದರೆ ಎಂಜಲು ಆಹಾರದೊಡನೆ ಸ್ವಚ್ಛವಾಗಿ ಬೆರೆಯುತ್ತದೆ ಹಾಗಾಗಿ ಮಲಬದ್ಧತೆ ಕ್ಷಯ ಕ್ಯಾನ್ಸರ್ ಈ ತೊಂದರೆಗಳು ಬರಲಿಕ್ಕೆ ಸಾಧ್ಯವಿಲ್ಲ ಮೂಲ ವ್ಯಾಧಿ ಈ ತೊಂದರೆಗಳು ಬರಲಿಕ್ಕೆ ಸಾಧ್ಯವಿಲ್ಲ ಇದರಲ್ಲಿ ದೂರವಾಗುತ್ತದೆ ಉತ್ತಮ ಆಸನಗಳೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ